ಮೂರು ಸಮಭುಜ ತ್ರಿಕೋನಗಳು ಕೂಡಿಕೊಂಡಾಗ ನಾಲ್ಕು ತ್ರಿಕೋನಗಳು ಆಗುವುದು ಶಕ್ಯವಿದೆಯೇ? ಶಕ್ಯವಿಲ್ಲವೆಂದೆನಿಸಬಹುದು. ಆದರೆ ಊರ್ಜೆಯ ಭಾಷೆಯಲ್ಲಿ ಸಿನರ್ಜಿಯಲ್ಲಿ ಅವಯವಗಳು ಕೂಡಿಕೊಂಡಾಗ ಅವುಗಳ ಮೊತ್ತ ಹೆಚ್ಚಾಗುತ್ತದೆ. ಬಕ್ಮಿನ್ಸ್ಟರ್ ಫುಲ್ಲರ್ ಎಂಬ ರಚನಾಕಾರನು 1956 ದಶಕದಲ್ಲಿ ಜಿಯೋಡೆಸಿಕ್ ಡೋಮ್ಗಳನ್ನು ರಚಿಸಿ ಮಾಡಿದನು. ಇದು ಅದರ ಭಾರದ ತುಲನೆಯಲ್ಲಿ ಬಹು ಹಗುರಾದ ರಚನೆ. 70ರ ದಶಕದಲ್ಲಿ ಇಲೆಕ್ಟ್ರಾನ್ ಮೈಕ್ರೋಸ್ಕೋಪನ್ನು ಶೋಧಿಸಿದಾಗ ಮೇಲೆ ಪ್ರೋಟೀನದ ರಚನೆ ಕೂಡ ಜಿಯೋಡೆಸಿಕ್ ಡೋಮ್ನಂತೆಯೇ ಇದೆ ಎಂದು ಗೊತ್ತಾಯಿತು. ಫುಲರ್ನಿಗೆ ನಮ್ಮ ದೇಶದ ಮೇಲೆ ಸಾಕಷ್ಟು ಪ್ರೀತಿ. ಎಷ್ಟೋ ಸಲ ಇಲ್ಲಿ ಬಂದು ಹೋಗಿದ್ದಾನೆ. ಈತನು ಒಮ್ಮೆ ಇಂದಿರಾ ಗಾಂಧಿಗೆ ಭೇಟಿಯಾದಾಗ ಸಿನರ್ಜಿಯ ಸಂಕಲ್ಪನೆಯನ್ನು ವಿವರಿಸುತ್ತಾನೆ. ಇಂದಿರಾ ಗಾಂಧಿಗೆ ಈ ಸಂಕಲ್ಪನೆ ತಿಳಿದುಕೊಳ್ಳಲು ಕಠಿಣವಾದಾಗ ಫುಲ್ಲರ್ನು ಈ ರಚನೆಯನ್ನು ವಿವರಿಸುತ್ತಾನೆ. ಆತನು ಈ ಮೂರು ಸಮಭುಜ ತ್ರಿಕೋನವನ್ನು ತೋರಿಸುತ್ತಾನೆ. ಇದು ಒಂದು ಬದಿಗೆ ತ್ರಿಕೋನ ಇದೆ ಎಂದು ಅನ್ನಬಹುದು. ಈ ರೀತಿಯಾಗಿ ಮೂರು ತ್ರಿಕೋನಗಳನ್ನು ಕೂಡಿಸಿ ಒಂದು ರಚನೆಯನ್ನು ಮಾಡಬಹುದು. ಹಾಗೂ ಕೊನೆಯಲ್ಲಿ ಗಾಂಧಿಗೆ ಸಿನರ್ಜಿ ಕಲ್ಪನೆಯನ್ನು ಗೊತ್ತಾಗ ಇನ್ನೊಂದು ತ್ರಿಕೋನವು ತಯಾರಾಯಿತು. ಇದೇ ಸಿನರ್ಜಿಸ್ ಕಲ್ಪನೆ. ಇದಕ್ಕೆ ಟೆಟ್ರಾಹೈಡ್ರಾನ್ ತ್ರಿಕೋನ ಕೂಡ ಎನ್ನುತ್ತಾರೆ. ಇಲ್ಲಿ ನೋಡಿ, ಒಂದು, ಎರಡು ಹಾಗೂ ಮೂರು ತ್ರಿಕೋನಗಳು ಹಾಗೂ ತಳದಲ್ಲಿ ಇನ್ನೊಂದು ತ್ರಿಕೋನವು. ಟೆಟ್ರಾಹೈಡ್ರಾನವು ಒಂದು ಬಹು ಮಹತ್ವದ ರಚನೆ. ಇಲ್ಲಿ ಮೂರುಗಲುಗಳನ್ನು ರಚನೆಯಲ್ಲಿ ಸಿಕ್ಕಿಸಿದೆ. ಈ ರಚನೆ ಮಿಥೇನ್ ಅನ್ನು ಹೋಲುವುದು. ಸಿ ಎಚ್ ಫೋರ್ದಲ್ಲಿ ಸಿ ಅಣು ಹೆಚ್ಚದ ನಾಲ್ಕು ಅಣುಗಳಿಂದ ಸುತ್ತಿ ಇಡುತ್ತದೆ. ನಿಸರ್ಗದಲ್ಲಿ ಈ ರಚನೆ ಎಷ್ಟೋ ಉದಾಹರಣೆಗಳನ್ನು ನೀವು ಕಂಡುಹಿಡಿಯಬಹುದು. ಈ ರೀತಿಯಾಗಿ ನಮ್ಮ ಟೆಟ್ರಾಹೈಡ್ರಾನ್ ಕೂಡ ತಯಾರಾದದ್ದನ್ನು ನೀವು ನೋಡಬಹುದು. ಆದರೆ ಇದು ಮೂಲಭೂತವಾದ ರಚನೆ ಎಂಬುದು ಆಮೇಲೆ ಗೊತ್ತಾಯಿತು.